ಒಂದು ಕಾಯಿನ್ ಟಾಸ್ ಮಾಡಿದಾಗ ಒಂದು ಹೆಡ್ ಬೀಳುತ್ತೆ ಅಥವಾ ಟೈಲ್ಸ್ ಬೀಳುತ್ತೆ, ಅದನ್ನ ಹೆಡ್ ಬುಷ್ ಅಂತಾನು ಕರೀತಾರೆ. ನಮ್ ಲೈಫ್ಗಳು ಕೂಡ ಹಾಗೆ, ನಾವು ಮಾಡುವಂತಹ ಚಾಯ್ಸಸ್ ಮೇಲಿರುತ್ತೆ ಅನ್ನೋ ಥೀಮ್ ಇಟ್ಕೊಂಡು ಬಂದಿರುವಂತಹ ಸಿನಿಮಾನೇ ಡಾಲಿ ಧನಂಜಯವರ ನಟನೆಯ ನಿರ್ಮಾಣದ ಹೆಡ್ ಅಂಡ್ ಬುಷ್ ವಾಲ್ಯೂಮ್ 1, ದ ರೈಸ್ ಅಂಡ್ ದ ರೈಸ್ ಆಫ್ ಬ್ಯಾಂಗ್ಲೋರ್. ಈ ಸಿನಿಮಾ ಅಗ್ನಿಶ್ರೀಧರ್ ಅವರ ದಾದಾಗಿರಿಯ ದಿನಗಳು ಅನ್ನೋ ಪುಸ್ತಕದ ಮೇಲೆ ಮಾಡಲಾಗಿದೆ. ಈ ಸಿನಿಮಾಗೂ ಅವ್ರದೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು. ಇಂದು ಈ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗಿದ್ದು ಸಿನಿಮಾ ನೋಡಿ ನಮ್ಗೆ ಅನಿಸ್ತು ಅನ್ನೋದನ್ನ ಹೇಳ್ತೀವಿ, ಬನ್ನಿ ನೋಡ್ಕೊಂಬರೋಣ. ರಿವ್ಯೂ ಬರ್ದಿರೋದು ವಿನೋದನ್ ಕುಮಾರ್. ಪ್ಲಾಟ್, ಇದು ಬೆಂಗಳೂರು ಅಂಡರ್ ವರ್ಲ್ಡ್ ನ ಕತೆ ಆಗಿರೋದ್ರಿಂದ ಈ ಕತೆ ತುಂಬಾ ಚೆನ್ನಾಗಿದೆ. ಪಾರ್ಟ್ ಒನ್ ನಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಮತ್ತೆ ಜೈರಾಜ್ ಹೇಗೆ ಬೆಳೆದ್ರು ಅನ್ನೋದು ಬರುತ್ತೆ. ಜೈರಾಜ್ ಹೇಗೆ ಬೆಂಗಳೂರಿನ ಅಂಡರ್ ವರ್ಲ್ಡ್ ಡಾನ್ ಆಗಿದ್ದು, ಗಂಗಾ, ಸ್ಯಾಮ್ಸನ್, ಎಂ ಡಿ ನಟರಾಜ್, ಇಂದಿರಾ ಬ್ರಿಗೇಡ್, ಕೊತ್ವಾಲ್ ರಾಮಚಂದ್ರ, ಖಾನ್ ಇವರ ಪಾತ್ರ ಏನು ಅನ್ನೋದೇ ವಾಲ್ಯೂಮ್ 1 ನ ಪ್ಲಾಟ್. ಅನಾಲಿಸಿಸ್, ಮೊದಲು ಕತೆ ಮತ್ತು ಚಿತ್ರಕಥೆಗೆ ಬರೋಣ. ಅಗ್ನಿಶ್ರೀಧರ್ ಅವರೇ ಕತೆ ಚಿತ್ರಕಥೆ ಬರೆದಿರೋದ್ರಿಂದ ಅವರ ಹಿಂದಿನ ಸಿನಿಮಾಗಳಾದ ಆ ದಿನಗಳು ಮತ್ತು ಎದೆಗಾರಿಕೆ ಸಿನಿಮಾಗಳನ್ನ ತಲೆಯಲ್ಲಿ ಇಟ್ಕೊಂಡೇ ಜನ ಥಿಯೇಟರ್ ಹೋಗಿರ್ತಾರೆ. ಸ್ಟೋರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ವಾಲ್ಯೂಮ್ 1 ನಲ್ಲಿ ಸ್ಟೋರಿ ಎಲ್ಲಿರುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಡಾಲಿ ಜೈರಾಜ್ ಆಗಿ ಅಬ್ಬರಿಸೋದನ್ನ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಫಸ್ಟ್ ಹಾಫ್ ಪೂರ್ತಿ ಆಕ್ಷನ್, ಮಾಸ್ ಸೀನ್ ಗಳೇ ಇವೆ. ಜೈರಾಜ್ ಆಗಿ ಡಾಲಿ ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಯಿತು ಅಂತ ಅನ್ಸುತ್ತೆ, ಅಲ್ಲಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ. ಅದನ್ನೆಲ್ಲ ಒಂದಷ್ಟು ಫ್ರೆಂಡ್ಶಿಪ್ ಮತ್ತೆ ಎಮೋಷನ್ ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬಂದ್ರೆ ಡಾಲಿ ಒಂದಷ್ಟು ಸೀನ್ ಗಳಲ್ಲಂತೂ ನಟ ರಾಕ್ಷಸನಾಗಿ ಅಕ್ಷರಶಃ ಅಬ್ಬರಿಸ್ಬಿಟ್ಟಿದ್ದಾರೆ. ಒಂದಷ್ಟು ಸೀನ್ ಗಳಲ್ಲಂತೂ ಅವರ ಫೋರ್ಸ್ ಮತ್ತು ಸ್ವಾಗ್ ಸಖತ್ ಇದೆ. ಗಂಗಾ ಆಗಿ ಲೂಸ್ ಮಾದ ಯೋಗಿ ಹಾಗೂ ಸ್ಯಾಮ್ಸನ್ ಆಗಿ ಬಾಲೂನ್ ಆಗಿದ್ರ ಇಷ್ಟ ಆಗ್ತಾರೆ. ದೇವರಾಜ್ ಅರಸ್ ಆಗಿ ದೇವರಾಜ್, ಎಂ ಡಿ ನಟರಾಜ್ ಆಗಿ ರಘು ಮುಖರ್ಜಿ ಹಾಗೂ ದೇವರಾಜ್ ಅರಸ್ ಪುತ್ರಿಯಾಗಿ ಶ್ರುತಿ ಹರಿಹರನ್ ಪಾತ್ರಗಳಿಗೆ ನ್ಯಾಯವನ್ನ ಒದಗಿಸಿದ್ದಾರೆ. ಕೊತ್ವಾಲ್ ಆಗಿ ವಶಿಷ್ಠ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ಯಾಕೋ ಆ ದಿನಗಳು ಶರತ್ ಲೋಹಿತಾಶ್ ಅವರೇ ತುಂಬಾ ನೆನಪಾಗ್ತಾರೆ. ಇನ್ನು ನಿರ್ದೇಶಕರ ವಿಷಯಕ್ಕೆ ಬರೋದಾದ್ರೆ ಇದು ನಿರ್ದೇಶಕ ಶೂನ್ಯ ಅವರ ಮೊದಲನೇ ಪ್ರಯತ್ನ. ಜೈರಾಜ್ ಪಾತ್ರಕ್ಕೆ ನಾಯಕಿಯಾಗಿ ಪಾಯಲ್ ರಜಪೂತ್ ಆಕ್ಟ್ ಮಾಡಿದ್ದಾರೆ. ಅವರ ಪಾತ್ರ ನಾರ್ಮಲ್ ಆಗಿದೆ. ಡೆಬ್ಯೂ ಡೈರೆಕ್ಷನ್ ನಲ್ಲೇ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ಶೂನ್ಯ. ಚರಣ್ ರಾಜ್ ಅವರ ಮ್ಯೂಸಿಕ್ ಕೆಲವೊಂದ್ ಕಡೆ ಸಕ್ಕದಾಗಿ ವರ್ಕ್ ಆಗಿದೆ, ಇನ್ನೂ ಕೆಲವು ಕಡೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. 70ರ ದಶಕವನ್ನ ಸಿನಿಮಾಟೋಗ್ರಫಿ, ಲೈಟಿಂಗ್ ಮತ್ತು ಆರ್ಟ್ ವರ್ಕ್ ಇಂದ ನೈಜವಾಗಿ ಕಟ್ಕೊಡುವಂತಹ ಪ್ರಯತ್ನ ಮಾಡಿದೆ ಸಿನಿಮಾ ತಂಡ. ವರ್ಲ್ಡ್ ಕ್ಲಾಸ್ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ಹೀರೋನ ಆಕ್ಷನ್ ಸೈಡ್, ನಟೋರಿಯಸ್ ಸೈಡ್ ಜೊತೆಗೆ ಅವನ ಫ್ಯಾಮಿಲಿ, ಫ್ರೆಂಡ್ಶಿಪ್ ಮತ್ತು ಎಮೋಷನ್ಸ್ ನ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಲೆಂಡ್ ಮಾಡಿರ್ತಾರೆ. ಆಕ್ಷನ್ ಗೆ ಕೊಡುವಂತಹ ಪ್ರಾಮುಖ್ಯತೆನೆ ಕಥೆಯನ್ನ ಕಟ್ಟೋದಕ್ಕೂ ಕೊಟ್ಟಿರ್ತಾರೆ ಈ ಸಿನಿಮಾದಲ್ಲಿ. ಆ ಬ್ಲೆಂಡ್ ಸ್ವಲ್ಪ ಮಿಸ್ ಆಯ್ತೇನೋ ಅಂತ ಅನಿಸ್ತು. ಆ ದಿನಗಳು ಮತ್ತು ಎದೆಗಾರಿಕೆಯಲ್ಲಿದ್ದಂತಹ ಬ್ಲೆಂಡ್ ಮತ್ತು ಸೆನ್ಸಿಬಿಲಿಟೀಸ್ ಇದರಲ್ಲಿ ಮಿಸ್ ಆಗಿದೆ ಅಂತ ಅನಿಸ್ತು. ಇದರಲ್ಲೂ ಫ್ರೆಂಡ್ಶಿಪ್, ಪಾಲಿಟಿಕ್ಸ್, ಹೀರೋನ ಲವ್ ಲೈಫ್, ಸೊಸೈಟಿಯಲ್ಲಿನ ಅಸಮಾನತೆ ಇವುಗಳನ್ನ ಸಬ್ಟೆಕ್ಸ್ಟ್ ಅಲ್ಲಿ ಹೇಳುವಂತಹ ಪ್ರಯತ್ನ ಏನೋ ಮಾಡಿದ್ದಾರೆ. ಆಮೇಲೆ ವಾಲ್ಯೂಮ್ 2 ಅಲ್ಲಿ ಕೊತ್ವಾಲ್, ಅಗ್ನಿಶ್ರೀಧರ್, ಬಚ್ಚನ್ ಇವರ ಪಾತ್ರಗಳೆಲ್ಲ ಬರುತ್ತೆ. ಡಾಲಿ ಧನಂಜಯ ಅವರು ಈ ಸಿನಿಮಾದ ನಿರ್ಮಾಪಕರು ಕೂಡ ಹೌದು. ಸಿನಿಮಾದಲ್ಲಿ ನಿಜವಾಗ್ಲೂ ಒಳ್ಳೆ ಪ್ರೊಡಕ್ಷನ್ ಕ್ವಾಲಿಟಿ ಅಂತೂ ಇದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಹೆಡ್ ಬುಷ್ ವಾಲ್ಯೂಮ್ 1 ಇಷ್ಟ ಆಗ್ಬಹುದು. ಒಂದು ತೋಟ ಅಂದ್ರೆ ಎಲ್ಲಾ ತರ ಬೆಳೆಗಳನ್ನು ಬೆಳಿಬೇಕು, ಒಂದೇ ಬೆಳೆಗೆ ಸ್ಟಿಕ್ ಆಗಬಾರ್ದು. ಹಾಗೆ ಒಂದು ಇಂಡಸ್ಟ್ರಿ ಅಂದ್ರೆ ಎಲ್ಲಾ ತರದ ಸಿನಿಮಾಗಳು ಬರಬೇಕು. ಹೆಡ್ ಬುಷ್ ಒಂದು ಒಳ್ಳೆಯ ಪ್ರಯತ್ನ. ಒಮ್ಮೊಮ್ಮೆ ಹೊಡೆಯೋ ಕಲ್ಲೆಲ್ಲ ಹಣ್ಣಿಗೆ ಬೀಳದೇ ಇರಬಹುದು, ಹಾಗಂತ ಕಲ್ಲು ಹೊಡೆಯೋದು ನಿಲ್ಲಿಸಬಾರ್ದು, ಯಾವ್ದಾದ್ರೂ ಹಣ್ಣು ಬಿದ್ದೇ ಬೀಳುತ್ತೆ. ಆಮೇಲೆ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ, ಅದೇನು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಸೈನಿಂಗ್ ಆಫ್, ಮನು.